ಶ್ರೀ ಗೊಲ್ಲಾಲೇಶ್ವರ್ ಸಂಘ ನಮ್ಮ ದಕ್ಷಿಣ ಮತ ಕ್ಷೇತ್ರದ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವ್ರದ್ದು ಇದು ಒಂದು ಗೊಲ್ಲಾಲೇಶ್ವರ್ ಸೊಸೈಟಿ ಸಂಘ ನಿರ್ಮಾಣ ಮಾಡಿದ್ದಾರೆ ದರ್ಯಾಪುರ್ನಲ್ಲಿ. ಸುಮಾರು ಒಂದು 3 ತಿಂಗಳಿಂದ ನಾನು ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತಾಯಿದ್ದೀನಿ. ಗೊಲ್ಲಾಲೇಶ್ವರ್ ಸೊಸೈಟಿ ಸಂಘಗೆ GD ಸೈಟ್ ಇವರೇನು ತಗೊಂಡಿದ್ರು. ಇವತ್ತು ಆ ಸೈಟ್ ಕನ್ನಡ ಮಾಧ್ಯಮ ಶಾಲೆ ಟೀಚರ್ ಟ್ರೈನಿಂಗ್ ಸೆಂಟರ್ ಅಂತ ಇವತ್ತು GD ಅವರಿಗೆ ಅಲಾಟ್ಮೆಂಟ್ ಮಾಡಿದ್ರು. ಸುಮಾರು 1 ಎಕರೆ ಜಾಗ ಇದು. ಇದ್ರ ಮೇಲೆ ಹಲವಾರು ಪ್ರೆಸ್ ಮೀಟ್ಗಳು ಅದು ಹಲವಾರು ಮಾಧ್ಯಮ ಮುಖಾಂತರ ಇವತ್ತು ದನಿ ಎತ್ತಂಥ ಕೆಲಸ ಆಗಿದೆ. ಇವತ್ತು ನಮ್ಮ ಮಾಜಿ ಶಾಸಕರು ದತ್ತಾತ್ರೇಯ ಪಾಟೀಲ್ ಅವ್ರನ್ನೂ ಪ್ರೆಸ್ ಮೀಟ್ ಮಾಡಿದರು. ಇವತ್ತು ಏನಾಗಿದೆ ಅಂದರೆ ಶ್ರೀ ಗೊಲ್ಲಾಲೇಶ್ವರ್ ಸೊಸೈಟಿ ಇವತ್ತೊಂದು CA ಸೈಟ್ನಲ್ಲಿ ಏನು ನಿರ್ಮಾಣ ಮಾಡಿದ್ದಾರೆ. ಸುಮಾರು 13 ವರ್ಷದಿಂದ ಅಲ್ಲಿ ಒಂದು ಇನ್ಲೀಗಲ್ PU ಕಾಲೇಜ್ ನಡೆಸ್ತಾ ಇದ್ದಾರೆ. ಸ್ವತಃ ಶಾಸಕರು ಸ್ವತಃ ಪ್ರೆಸ್ ಮೀಟ್ನಲ್ಲಿ ಮತ್ತು ಮಾಧ್ಯಮದಾಗ ಹೇಳ್ತಾರೆ ನಾನು PU ಕಾಲೇಜ್ ನಡೆಸ್ತಾ ಇದ್ದೀನಿ ಅಂತ ಒಪ್ಕೊತಾರೆ. ಇವತ್ತು GD ಅವರೇನು ಆದೇಶ ಮಾಡಿದ್ದಾರೆ, ಆದೇಶ ಮತ್ತು ಅವರು ನಾಮ್ಸ್ನಲ್ಲಿ ಯಾವ ಸೊಸೈಟಿ ಯಾವುದು ನಡೆಸಬೇಕು ಕನ್ನಡ ಮಾಧ್ಯಮ ಶಾಲೆ ಅಂತ ಅದಕ್ಕೇನು ಆದೇಶ ಮಾಡಿರ್ತಾರೆ. ಆ ಆದೇಶ ಬಿಟ್ಟು ನೀವು PU ಕಾಲೇಜ್ ನಡ್ಸೋಕ್ಕೆ ಬರಲ್ಲ ಅಂತ ಇವತ್ತು GD ಇದು ರಿಪ್ಲೈ ಕೊಡ್ತಾರೆ. ಯಾರಿಗೆ? ಶಾಸಕರು. 2011 2005 ಇವ್ರ ಸೊಸೈಟಿ CA ಸೈಟ್ ಅಲಾಟ್ಮೆಂಟ್ ಮಾಡ್ಕೋತಾರೆ. 11 GD ಕಮಿಷನರಿಗೆ ಇವ್ರನ್ನ ಮನವಿ ಕೊಡ್ತಾರೆ, ನನಗೆ PU ಕಾಲೇಜ್ ನಡ್ಸೋಕ್ಕೆ ಅವಕಾಶ ಕೊಡ್ರಿ ಅಂತ ಅಂದಾಗ GD ಕಮಿಷನರ್ ಅವರು ಅದಕ್ಕೆ ಅವ್ರ ಅರ್ಜಿಗೆ ರದ್ದುಪಡಿಸಿ ಒಂದು ಆದೇಶ ಮಾಡ್ತಾರೆ, ನೀವು PU ಕಾಲೇಜ್ ನಡ್ಸೋಕ್ಕೆ ಬರಲ್ಲ, ನೀವು ಕನ್ನಡ ಮಾಧ್ಯಮ ಶಾಲೆನೇ ನಡೆಸಬೇಕು ಅಲ್ಲಿ ಅಂತ GD ಕಮಿಷನರ್ ಅವರು ಆದೇಶ ಮಾಡ್ತಾರೆ. ಆದೇಶ ಮಾಡಿದ್ಮೇಲೆ ಶಾಸಕರು ಏನು ಮಾಡ್ತಾರೆ, ನಲಂದ PU ಕಾಲೇಜ್ ಅವ್ರದ್ದು ಅವ್ರದ್ದೇನು ಫ್ರ್ಯಾಂಚೈಸಿ ತೊಗೋತಾರೋ ಏನು, ಅವ್ರಿಗೆ ರೆಂಟ್ಲೇ ಕೊಡ್ತಾರೋ ಇನ್ನೋವರೆಗೂ ಅದು ನಮಗೆ ಯಾವುದು ಪಿಕ್ಚರ್ ಕ್ಲಿಯರ್ ಬರ್ತಾಯಿಲ್ಲ. ನಲಂದಾಯ PU ಕಾಲೇಜು ಇವತ್ತು ವೆಬ್ಸೈಟ್ನಲ್ಲಿ ಹೋದಾಗ ಡಿಪಾರ್ಟ್ಮೆಂಟ್ ಆಫ್ ದ ಸ್ಕೂಲ್ ಎಜುಕೇಷನ್ ಯೂನಿವರ್ಸಿಟಿ ಅಂತ ಇವತ್ತು ವೆಬ್ಸೈಟ್ ಇದೆ. ಅರ್ಧಾಗ ಲಿಸ್ಟ್ ಆಫ್ ದ ಪ್ರೀ ಯೂನಿವರ್ಸಿಟಿ ಕಾಲೇಜಸ್ ನಮ್ಮ ಕಲಬುರಗಿ ಜಿಲ್ಲೆದಾಗ ಎಷ್ಟು ಕಾಲೇಜ್ ನಿರ್ಮಾಣ ಆಗಿದೆ, ಎಷ್ಟು ಕಾಲೇಜ್ ಇದೆ ಅಂದಾಗ ಇಲ್ಲಿ ಕಾಲಮ್ ನಂಬರು 77 ಸೀರಿಯಲ್ ನಂಬರ್ ಆ ಲಿಸ್ಟ್ನಲ್ಲಿ. ನಲಂದ PU ಕಾಲೇಜ್ ದರ್ಯಾಪುರ್ ಕೋಟ್ನೂರ್ ಕಲಬುರಗಿನಲ್ಲಿ ನಡೀತಾ ಇದೆ ಅಂತ ಇವತ್ತು ಇರಿದಾಗ ವೆಬ್ಸೈಟ್ದಾಗ ಇದೆ. ಅಂದರೆ ಪರ್ಮಿಷನ್ ಇವ್ರಿಗೆ ಸಿಕ್ಕಿದೆ. ಈ ಪರ್ಮಿಷನ್ ಈಗ ಡಿಪಾರ್ಟ್ಮೆಂಟ್ದವರು PU ಕಾಲೇಜ್ದವರು ಯಾವ ಆಧಾರ ಮೇಲೆ ಇವ್ರಿಗೆ ಪರ್ಮಿಷನ್ ಕೊಟ್ರೆ ಅಂತ ಅವ್ರಿಗೂ ನಾವು ಇವತ್ತು ಪ್ರಶ್ನೆ. ಇವತ್ತೊಂದು PU ಕಾಲೇಜ್ ಪರ್ಮಿಷನ್ ತೊಗೋಬೇಕಂದ್ರೆ ಓನ್ ಪ್ರಾಪರ್ಟಿ ಇರಬೇಕು, ಇಲ್ಲ ಅಂದರೆ ಹಿಂಗ ಸೊಸೈಟಿದು ಯಾವುದ್ರೆ ಜಾಗ ತೊಗೊಂಡಿದ್ರೆ ಅರ್ಧಾಗ ನಿರ್ಮಾಣ ಆಗಿರಬೇಕು, ಅದು ಆರ್ಡರ್ನಲ್ಲಿ ಇರಬೇಕು PU ಕಾಲೇಜ್ ನೀವು ನಡೆಸ್ಬೇಕಂತ. ಇದೆಲ್ಲೊಂದು ಕಡೆ ಇದು ಸುಮಾರು 2011 ಇದು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇವ್ರು ನಡೆಸ್ತಾ ಇದ್ದಾರೆ ನಲಂದ PU ಕಾಲೇಜ್. ಅಂದರೆ 13 ವರ್ಷ ಆಯಿತು. 13 ವರ್ಷದಲ್ಲಿ ಇವತ್ತು GD ಕಮಿಷನರ್ ಆಗಲಿ ಹಲವಾರು ಚೇರ್ಮನ್ಗಳು ಚೇಂಜ್ ಆಗಿದ್ದಾರೆ. ಇವತ್ತು ಇವ್ರು ನಿದ್ದೆ ಮಾಡ್ತಾಯಿದ್ದಾರೆ. ಕಲಬುರಗಿ ಜಿಲ್ಲೆದಾಗ 30-40 CA ಸೈಟ ಇದೇ ಥರ ನಡೀತಾ ಇದೆ. ಇವತ್ತು ಕೆಲವು MLAಗಳು ಕೆಲವು ಎಕ್ಸ್ MLAಗಳು ಇವರೆಲ್ಲರೂ CA ಸೈಟ್ ತೊಗೊಂಡು ಕೆಲವರಾದರೆ ಮನೆ ಕಟ್ಕೊಂಡಿದ್ದಾರೆ. ಜಯನಗರದಾಗ ಒಂದು ದೊಡ್ಡ ಪ್ರೈಮ್ ಪ್ರಾಪರ್ಟಿ, ಅಲ್ಲಿ ಒಂದು ಮನೆ ನಿರ್ಮಾಣ ಮಾಡ್ತಾರೆ CA ಸೈಟ್ನಲ್ಲಿ. ಎಕ್ಸ್ MLA ಅವ್ರ ಮಗ, ಅವನು ನಾನು ದಾಖಲೆ ಕೊಡ್ತೀನಿ. ಇವತ್ತು ಸುಮಾರು ನಾನು 1 ತಿಂಗಳಿಂದ ಇವತ್ತು GD ಕಮಿಷನರ್ ಅವರಿಗೆ ಮತ್ತು GD ಚೇರ್ಮನ್ ಸಾಹೇಬ್ರಿಗೆ ನಾನು ಭೇಟಿ ಆಗ್ತಾ ಇದ್ದೀನಿ. ನಾ ಅವ್ರಿಗೆ ಒಂದೇ ಹೇಳ್ತಾ ಇದ್ದೀನಿ, ಇಮ್ಮಿಡಿಯೇಟ್ ಇದು CA ಸೈಟ್ ರದ್ದುಪಡಿಸ್ಬೇಕು, GD ಅಂಡರ್ದಾಗ ನೀವು ಟೇಕ್ ಓವರ್ ಮಾಡಬೇಕು ಅಂತ ನಾನು ಇವತ್ತು ಅವರಿಗೆ ಮನವಿ ಮಾಡ್ತಾಯಿದ್ದೀನಿ. ಹಲವಾರು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ನಾನು. ಮೊನ್ನೆ
October 16 ಇವರೊಂದು ಗೊಲ್ಲಾಲೇಶ್ವರ್ ಸೊಸೈಟಿ ಸಂಘಲಿಂತ ಜಿಡಿಗೊಂದು ಇದು ರಿಪ್ಲೈ ಕೊಡ್ತಾರೆ. ಇದು ಕ್ಲಿಯರ್ ಕಾಪಿ ಸಿಕ್ಕಿಲ್ಲ, ನನ್ನ ಫೋಟೋ ಕಾಪಿ ಸಿಕ್ಕಿದೆ, ಅದನ್ನು ಆಂಟಿಯದಾಗ ಹಾಕಿದ್ದೀನಿ, ತೊಗೋತೀನಿ. ನಾವು ಇದ್ದಾಗ ಪಿ ಯು ಕಾಲೇಜ್ ನಡೆಸ್ತಾ ಇಲ್ಲ, ನಾವು ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಾ ಇದ್ದೋ ಅಂತ ಇರ್ದಾಗ ಶಾಸಕರ ಕಡೆಯಿಂದ ಇದು ಜಿಡಿಗೊಂದು ಲೆಟ್ರ್ ಬರ್ತದೆ. 16 October ಮೊನ್ನೆ 21 16 October ಬಂದ್ಮೇಲೆ 21 October ಮತ್ತೊಂದು ಕಾಪಿ ಜಿಡಿಗೆ ಕೊಡ್ತಾರೆ ಕಮಿಷನರಿಗೆ, ಗೊಲ್ಲಾಲೇಶ್ವರ್ ಲೆಟರ್ ಪ್ಯಾಡ್ ಮೇಲೆ. ನಾವು ಪಿ ಯು ಕಾಲೇಜ್ ನಡೆಸ್ತಾ ಇದ್ದೆವು ಅಂತ ಕೊಡ್ತಾರೆ, 16 ಕೊಡ್ತಾರೆ, 16 ಕೊಡ್ತಾರೆ, ನಾವು ನಡೆಸ್ತಾ ಇಲ್ಲ, 21 ಕೊಡ್ತಾರೆ, ನಾವು ನಡೆಸ್ತಾ ಇದ್ದೋ ಅಂತ ಇವರು ಚೆಲ್ಲಾಟ ಮಾಡ್ತಾ ಇದ್ದಾರೆ, ಕಾನೂನು ಜೊತೆ ಆಟ ಆಡ್ತಾ ಇದ್ದಾರೆ. ಇವತ್ತಿನ ಲೆಟ್ರ್ ಗೊಲ್ಲಾಲೇಶ್ವರ್ ಲೆಟ್ರ್ ಮೇಲೆ ಯಾವ ಪ್ರಿನ್ಸಿಪಲ್ಲು ಯಾವ ಸೊಸೈಟಿ ಸಂಘ ಅಧ್ಯಕ್ಷರಿಂದ ಸೈನ್ ಮಾಡ್ತಾ ಇದ್ದಾರೆ, ನಾನು ಅಂತೀನಿ ಅವ್ನು ನಿದ್ದೆ ಇದ್ದಾಗ ಮಾಡ್ತಾ ಇದ್ದಾರೋ ಏನು ಯಾವ ಲೋಕದಾಗಿದ್ದು ಸೈನ್ ಮಾಡಿ ಕಳಿಸ್ತಾ ಇದ್ದಾರೋ ಅವ್ರಿಗೆ ತಿಳಿತಾ ಇಲ್ಲ. ನಾನು ಕಮಿಷನರ್ ಅವರಿಗೆ 3 ನಾನು ಅವರಿಗೆ ಕಂಟಿನ್ಯೂ ಆಗಿ ಮಂಡೆ ನಾನು ಆಫೀಸಿಗೆ ಹೋದಾಗ ಸೈಟ್ ವಿಸಿಟ್ ಮಾಡಿಸ್ರಿ, ಸೈಟ್ ಸರ್ವೆ ಮಾಡಿರಿ ಅಂತ ಕಮಿಷನರ್ ಅವರಿಗೆ ಮತ್ತು ಚೇರ್ಮನ್ ಸಾಹೇಬ್ರಿಗೆ ನಾನು ಮನವಿ ಮಾಡಿಕೊಂಡಿದ್ದೆ. ಇವತ್ತು ಬೆಳಗ್ಗೆನು ಜಿಡಿ ಕಮಿಷನರ್ ಅವ್ರಿಗೆ ನಾನು ಮಾತಾಡೀನಿ, ಇವತ್ತು MLA ಅರ ಅಂತ ನೀವು ಮುಲಾಜಾ ಮಾಡೋದು ಬೇಕಾಗಿಲ್ಲ. ಇವತ್ತು MLAಗೆ ಒಂದು ಕಾನೂನು, ಆಮ್ ಜನತಾಗ ಒಂದು ಕಾನೂನು ಮಾಡೋದು ಬೇಕಾಗಿಲ್ಲ. ಇವತ್ತು MLA ತಪ್ಪು ಮಾಡಿದಾರ ಅಂದರೆ ಇಮಿಡಿಯೇಟ್ ಅದ್ರ ಮೇಲೆ ಎಲೆಕ್ಷನ್ ತೊಗೊರಿ ಅಂತ ಇವತ್ತು ಕಮಿಷನರ್ ಅವ್ರಿಗೆ ಬೆಳಗ್ಗೆ ನಾನು ಮಾತಾಡೀನಿ ಜಿಡಿ ಕಮಿಷನರ್ ಅವ್ರಿಗೆ. ಸರ್ ಇವತ್ತು ನಾನು ಕಳಿಸ್ತೀನಿ ಅಂತ ನನಗೆ ಹೇಳಿದ್ದಾರೆ, ಕಳಿಸೋದು ಅಷ್ಟು ಈಸಿ ಅಲ್ಲ, ಚೇರ್ಮ್ಯಾನ್ ಕೂತವರು ಅವ್ರ ಪಾರ್ಟಿದವರು ಇದ್ದಾರೆ, ಸರ್ಕಾರ ಅವ್ರದ್ದು, MLA ಅವರು. ನನ್ನ ಮಾಹಿತಿ ಪ್ರಕಾರ ನಿನ್ನೆ ತಾನೇ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಚೇರ್ಮ್ಯಾನ್ ಸಾಹೇಬ್ರ ಜೊತೆ ಹೋಗಿದ್ದಾರೆ ಅಂತ ನನಗೊಂದು ಮಾಹಿತಿ ಇದೆ. ಅಲ್ಲಿ ಹೋಗಿ ದತ್ತಾತ್ರೇಯ ಪಾಟೀಲ್ ಅವ್ರದ್ದು CSIT ತೋರಿಸ್ತಾ ಇದ್ದಾರಂತ, ಅಲ್ಲಂಪ್ರಭು ಪಾಟೀಲ್ ಅವರು ಔಷಧಿ ಭವನ್ ಅಂತ ದತ್ತಾತ್ರೇಯ ಪಾಟೀಲ್ ತೊಗೊಂಡು ಕಿರಾಣಿ ಅಂಗಡಿ ಹಚ್ಚಿದ್ದಾನ ಅಂತ MLA ಅವರು ಚೇರ್ಮ್ಯಾನ್ ಅವ್ರಿಗೆ ಹೇಳ್ತಾ ಇದ್ದಾರಂತ ನನಗೆ ಸುದ್ದಿ. ನನಗೆ ಚೇರ್ಮ್ಯಾನ್ ಹೇಳಿಲ್ಲ, ಯಾರು GDI ಸ್ಟಾಫ್ ಹೇಳಿಲ್ಲ, ನನಗೆ ಸುದ್ದಿ ಬಂದಿದ್ದು, ಮಾಹಿತಿ ಬಂದಿದ್ದು. ಅಲ್ಲಿಂದ ಮತ್ತೆ ನಲಂದ ಪಿ ಯು ಕಾಲೇಜಿಗೆ ಕರ್ಕೊಂಡು ಹೋಗ್ತಾರೆ, ಯಾರಿಗೆ? GDI ಚೇರ್ಮ್ಯಾನ್ ಸಾಹೇಬ್ರಿಗೆ. ನೋಡಪ್ಪ ಇದು ನಂದೇ ಕಾಲೇಜು, ಕೃಷ್ಣಾರೆಡ್ಡಿ ದನಿ ಎತ್ತುತ್ತಾ ಇದ್ದಾನೆ, ಅವನು ಔಷಧಿ ಭವನ್ ಅಂತ ಕಿರಾಣಿ ದುಕಾನ್ ನಡೆಸ್ತಾ ಇದ್ದಾನ ದತ್ತಾತ್ರೇಯ ಪಾಟೀಲ್ ಅಂತ ಈ ಥರ ಡಿಸ್ಕಷನ್ ಆಗಿದೆ ಅಲ್ಲಿ. ಇವತ್ತು ನಾವು GDI ಕಮಿಷನರ್ ಸಾಹೇಬ್ರಿಗೆ ಮತ್ತು ಚೇರ್ಮ್ಯಾನ್ ಸಾಹೇಬ್ರಿಗೆ ಇಮ್ಮಿಡಿಯೇಟ್ ಇದು ನೀವು ರದ್ದುಪಡಿಸಿಲ್ಲ ಅಂದರೆ ಬರೋ ದಿನಗಳ್ದಾಗ ಕಲಬುರಗಿನಲ್ಲಿ ಲೋಕಾಯತ ರಚನೆ ಮಾಡ್ತಾ ಇದ್ದಾರೆ. ನಮಗೊಂದು ಮಾಹಿತಿ ಇದೆ, ಪೇಪರ್ನಲ್ಲಿ ಏನೋ ಬಂದಿದೆ. ಆ ಲೋಕಾಯತ ರಚನೆ ಆದಾಗ ಈ ಫೈಲು ಮತ್ತು GDIನಲ್ಲಿ ಹಲ್ವಾರು ಫೈಲ್ಗಳು ಇದೆ, ಹಗರಣ ಆಗಿದೆ. ಇದು ನಾನು ಲೋಕಾಯತ ಹ್ಯಾಂಡ್ ಓವರ್ ಮಾಡ್ತೀನಿ. ಧ್ವನಿ ಎತ್ತದಾಗ ನಾನು ಒಂದಿನೂ ಮನೆಗೆ ಕೂತಿಲ್ಲ, ನಾನು ದಿನ GDI ಆಫೀಸ್ದಾಗ ಹೋಗಿ ಒಂದೊಂದು ತಾಸು ಕೂತೀನಿ. ಅವ್ರು CCTV ಕ್ಯಾಮ್ರಾದಾಗ ಚೆಕ್ ಮಾಡಿರಿ ನೀವು ಹೋಗಿ. ನಾ GDI ಕಮಿಷನರ್ಗೆ ಹೋಗಿ ಭೇಟಿ ಆಗ್ಲತ್ತೀನಿ, ಚೇರ್ಮ್ಯಾನ್ ಸಾಹೇಬ್ರಿಗೆ ಭೇಟಿ ಆಗಿ ಬರ್ತೀನಿ. ಸರ್ ಏನು ಮಾಡಿರಿ ಅಂದ್ರೆ, ಇಲ್ಲರಿ ಅದು ಮಾಡ್ತಾ ಇದ್ದೋ ಪ್ರೊಸೀಜರ್ ಬೇಕು ಬೇಕು ಬೇಕು, ಟೈಮ್ ಬೇಕು ಅಂತಾರೆ. ಮೀಟಿಂಗ್ ಬಂದಾಗ ಮೀಟಿಂಗ್ನಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತೀನಿ ಅಂತ ಕಮಿಷನರ್ ಹೇಳ್ತಾರೆ. ಎಷ್ಟು ಮೀಟಿಂಗ್ ಮಾಡ್ತೀರಿ ನೀವು? ಮೀಟಿಂಗ್ಗಳ್ದಾಗ ಲೂಟಿ ಆಗ್ತಾ ಇದೆ, ಲೇಔಟ್ ಅಪ್ರೂವಲ್ಗಳು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ ನೀವು, ಮಾಡಲ್ವಿ ಮುಂದ? ನಾನು ಒಂದಿನೂ ಮನೆಗೆ ಕೂತಿಲ್ಲ, ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ನನಗೆ ಹಲ್ವಾರು ಒತ್ತಾಯ ಬರ್ತಾ ಇದೆ, ಹಲ್ವಾರು ಕಾಲ್ಸ್ಗಳು ಬರ್ತಾ ಇದೆ, ಬಿಡ್ರಿ ಬೇಡ ಬೇಡ ಅಂತ. ನಾ ಏನಂತೀನಿ, ಇವತ್ತು ಎಜುಕೇಷನ್ ಅಂದರೆ ಎಜುಕೇಷನ್, ಇವತ್ತೊಂದು ಬುದ್ಧಿ ನಾವು ಜನರಿಗೆ ಹುಡುಗರಿಗೆ ಕೊಡ್ತಾ ಇದ್ದೋ, ಅದೊಂದು ಪುಣ್ಯದ ಕೆಲಸ. ಎಜುಕೇಷನ್ದಾಗ ನಾ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇವತ್ತು ಇನ್ಲೀಗಲ್ ಆಗಿ ನೀವು ಇವತ್ತು ಎಜುಕೇಷನ್ ಹೆಸರು ಮೇಲೆ ಲೂಟಿ ಮಾಡ್ತಾ ಇದ್ದೀರಿ, ಇದು ತಪ್ಪಂತ ನಾನು ಇವತ್ತು ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇದು 1-3 ಅಂತಲ್ರಿ, ಸುಮಾರು ಇದು 40-50 ಇದೆ. ನನ್ನ ಬಳಿ ಲಿಸ್ಟ್ ಅದ, ನಿಮ್ಗೆ ಬೇಕಂದ್ರೆ ಕೊಡ್ತೀನಿ. 40-50 ನಾನು ಒಬ್ಬನೇ ಬೆನ್ನತ್ತಕ್ಕಾಗಲ್ಲ.
ಏನಪ್ಪ ಇವೆಲ್ಲ ಬಿಟ್ಟು ಇದೇ ಮಾಡ್ಕೋ ಕೂತಾನ ಅಂದಂಗೆ ಜನ ನನ್ನ ಮೇಲೆ ಬೇರೆ ಬೇರೆ ಅಪರಾಧಗಳು ಹೇಳ್ತಾರೆ. ಎಮ್ ಎಲ್ ಎ ಅವ್ರದ್ದು ಒಂದು ರದ್ದು ಪಡಿಸಿದ್ರೆ, ಮಾಜಿ ಶಾಸಕರದೂ ತಪ್ಪು ಮಾಡಿದ್ರೆ ರದ್ದು ಪಡಿಸ್ಲಿ. ಇವತ್ತು ನಾವು ಎನ್ ಡಿ ಎ ಅಲೆಯನ್ಸ್ ಅಂತ ನಾವು ಇವತ್ತು ಅಪ್ಪಗೌಡ್ರಿಗೆ ಸಪೋರ್ಟಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ಇವತ್ತು ಅಲ್ಲಂ ಪ್ರಭು ಪಾಟೀಲ್ ಅವ್ರ ಬಗ್ಗೆ ದನಿ ಎತ್ತಿದಾಗ ಅಲ್ಲಂ ಪ್ರಭು ಪಾಟೀಲ್ ಅವರು ಕೃಷ್ಣಾರೆಡ್ಡಿಗೆ ಟಾರ್ಗೆಟ್ ಮಾಡಿ ಮಾತಾಡಬೇಕು. ನಿಂಬಲ್ಲಿ ದಮ್ ಇದ್ರೆ ದತ್ತಾತ್ರೇಯ ಪಾಟೀಲ್ ಹೆಸರು ಯಾಕೆ ತಗೋತೀರಿ ನೀವು? ಇವತ್ತು ಕೆ ಕೆ ಆರ್ ಡಿ ಬಿ ಹಗರಣ ತೆಗೀಲಿ, ಸಿ ಎಸ್ ಐ ಹಗರಣ ತೆಗೀಲಿ, ನನಗೆ ಸಂಬಂಧ ಇಲ್ಲ. ದತ್ತಾತ್ರೇಯ ಪಾಟೀಲ್ ಅವ್ರಲ್ಲಿಂತ ನನಗೆ ಸಂಬಂಧ ಇಲ್ಲ. ನನಗೆ ಪಾರ್ಟಿ, ನಾನು ಒಂದು ಡಿಫಿಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟು, ನನ್ನ ಪಾರ್ಟಿ ಎನ್ ಡಿ ಎ ಅಲೆಯನ್ಸ್ ಇದೆ. ನಾವು ಎನ್ ಡಿ ಎ ಅಲೆಯನ್ಸ್ದಾಗ ನಾವು ನಡಿಬೇಕಾಗ್ತದೆ. ಯಾಕೆ ಹಿಂದೆ ನಾನು ಎಮ್ ಎಲ್ ಎ ನಿಂತಾಗ ಹಲ್ವಾರು ದತ್ತಾತ್ರೇಯ ಪಾಟೀಲ್ ಅವ್ರ ಬಗ್ಗೆ ನಾವು ಮಾತಾಡಿದ್ವಲ್ಲ ಸರ್, ದನಿ ಎತ್ತಿನಲ್ಲ, ಎತ್ತಿನ ಇಲ್ವೋ? ಇವತ್ತು ಅಲ್ಲಂಪ್ರೋ ಪಾಟೀಲ್ ಅವ್ರ ಬಲ್ಲಿ ದಮ್ಮ ತಾಕತ್ ಅನ್ನೋದೇನು ಶಾಸಕರ ಬಲ್ಲಿ ಇದ್ದರೆ, ದತ್ತಾತ್ರೇಯ ಪಾಟೀಲ್ ಅವ್ರ ಬಗ್ಗೆ ನೀವು ಹೇಳ್ತಿರಲ್ಲ, ಅವು ನೀವು ಹೋರಾಟ ಮಾಡಿರಿ, ನನಗೇನು ಸಂಬಂಧ ಅದು? ನಾ ನಿಮ್ಮ ಬಗ್ಗೆ ಮಾತಾಡಿದಾಗ ದತ್ತಾತ್ರೇಯ ಪಾಟೀಲ್ದು ಈಗ ನಿನ್ನೆ ತಾನೇ ಹೋಗಿ ದತ್ತಾತ್ರೇಯದು ಸಿ ಎಸ್ ಐ ತೋರ್ಸೋದು ನಿಮ್ಗೇನು ಬೇಕಾಗಿತ್ತು? ಏನು ದತ್ತಾತ್ರೇಯ ಪಾಟೀಲ್ ಅವ್ರು ನಂಗೆ ಕರ್ಸಿ ಹೇಳಿದಾರ ಇದು ಅಲ್ಲಂ ಪ್ರಭು ಅವರು ಹಗರಣ ಮಾಡಿದ್ದಾರೆ ಗೊಲ್ಲಾಲೇಶ್ವರ್ ನೀವು ಮಾಡಪ್ಪ ಪ್ರೆಸ್ ಮೀಟ್ ಅಂತ ಹೇಳಿದಾರ? ನಾ ಯಾರ್ದ್ರೆ ಮಾತು ಕೇಳಕ್ಕೆ ಸಣ್ಣ ಹುಡುಗಿದ್ದೀನ, ಕಿವಿ ನಾನು ಕೇಳಿಸಲ್ವಾ? ನಂದು ಹೋರಾಟ, ನಾನು ರಾಜಕೀಯ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ದಕ್ಷಿಣ ಮತ ಕ್ಷೇತ್ರದಾಗ ಜನ ಅಲ್ಲಂ ಪ್ರಭು ಪಾಟೀಲ್ ಅವ್ರ ಮೇಲೆ ಏನು ಆಸೆ ಇಟ್ಟಿದ್ರು, ಇವತ್ತು ಅದು ಆಸೆ ನಿರಾಸೆ ಆಗಿದೆ ಜನರಿಗೆ. 20 ವರ್ಷ ದತ್ತಾತ್ರೇಯ ಪಾಟೀಲ್ ಕುಟುಂಬದವರು ಅಲ್ಲಿ ರಾಜಕೀಯ ಮಾಡಿದವ್ರು, 20 ವರ್ಷದಾಗ ಅವ್ರೇನು ಹೆಸರು ಗಳಿಸಿದ್ದಾರೆ, ಕೊನೆ ಮೂಮೆಂಟ್ದಾಗ ದತ್ತಾತ್ರೇಯ ಪಾಟೀಲ್ ಅವ್ರ ಬಗ್ಗೆನೂ ಕೆಲವು ಕೆಟ್ಟ ಹೆಸರುಗಳು ಬಂದಿದೆ ಜನರದಾಗ. ಅವ್ರು 20 ವರ್ಷದಾಗ ಮಾಡಿಲ್ಲ, ಇವರು 6 ತಿಂಗಳದಾಗೆ ಇವರು ಅಪ್ಪ ಮಕ್ಕಳು ಕಲಿತು ಪೂರ ನಮ್ಮ ದಕ್ಷಿಣ ಮತ ಕ್ಷೇತ್ರ ಹಾಳು ಮಾಡಾಕಿದ್ದಾರೆ. ದತ್ತಾತ್ರೇಯ ಪಾಟೀಲ್ ಸಾಹೇಬರು ಒಂದು ಪ್ರೆಸ್ ಮೀಟ್ದಾಗ ಹೇಳಿದ್ರು, ಸೌತ್ದಾಗ 3 ಎಂ ಎಲ್ ಎ ಇದ್ದಾರೆ ಅಂತಂದರು, ಅಪ್ಪ ಮಕ್ಕಳು ಎಮ್ ಎಲ್ ಎ ಅಂತ. ನಾನು ಹೇಳ್ತಾ ಇದ್ದೆ, ದತ್ತಾತ್ರೇಯ ಪಾಟೀಲ್ ಅವ್ರು ಹೇಳಿದ್ದು ಹಂಗೆ ಕಣ್ಣು ಬರ್ತಾ ಇದೆ 3 ಎಂ ಎಲ್ ಎಗಳು ಇರ್ಬೋದು ಅಂತ. ಯಾಕಂದರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಜನ ಇವತ್ತು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟರು, ಜನ ಇವತ್ತು ಕಾರ್ಯಕರ್ತರು ನಮ್ಮಲ್ಲಿನೂ ಬರ್ಲತ್ತಾರ. ಏನು ಸರ್ ಇವತ್ತು ಎಮ್ ಎಲ್ ಎ ಅವರು ಫೋನ್ ಮಾಡಿ ಹೇಳ್ತಾರೆ ಪಿ ಎಗೆ, ಅವನಿಗೆ ಲೆಟ್ರ್ ಪ್ಯಾಡ್ ಕೊಡು, ಮಗ ಮತ್ತೆ ಫೋನ್ ಮಾಡ್ತಾನೆ ಅವನಿಗೆ ಲೆಟ್ರ್ ಪ್ಯಾಡ್ ಕೊಡಬೇಡ, ಇಂಥ ಎಲ್ಲ ಕಂಪ್ಲೇಂಟ್ಸ್ಗಳು ಇದೆ ಜನರದು. ಅದಕ್ಕೆ ಇವತ್ತು ನಾವು ಇವ್ರ ಮೇಲೆ ಪರ್ಸ್ನಲ್ ಆಗಿ ಇವ್ರಲಿಂತ ನಂಗೆ ತೊಗೋದಿಲ್ಲ, ಕೊಡೋದಲ್ಲ. ಇವತ್ತು ಗೊಲ್ಲಾಲೇಶ್ವರ್ ಒಂದೇ ಅಂತ ವಿಷಯ ಇಲ್ಲ, ಭಾಳಷ್ಟು ವಿಷಯಗಳಿದೆ, ಬಂದಿಂದ ಬರೋ ದಿನಗಳ್ದಾಗ ಬರ್ತಾವ. ಇವತ್ತು ಪಿ ಡಬ್ಲ್ಯೂ ವಿಷಯ ಆಗ್ಬೋದು, ಲ್ಯಾಂಡ್ ಆರ್ಮಿ ವಿಷಯಗಳು ಆಗ್ಬೋದು. ಇವತ್ತು ನಾ ಕರೆದಿದ್ದು ನಿಮ್ಮ ಮಾಧ್ಯಮರಿಗೆ ಏನು ಮುಖಾಂತರ ಏನಂದರೆ, ಇವತ್ತು ಗೊಲ್ಲಾಲೇಶ್ವರ್ ಜನರ ನಡು ಒಂದು ನ್ಯಾಯ ಸಿಗಬೇಕು, ಜಿ ಡಿ ಎದವರು ಇದ್ರ ಮೇಲೆ ಎಲೆಕ್ಷನ್ ತೊಗೋಬೇಕಂತ ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ. ಮತ್ತು ಅವ್ರದ್ದು ಭಾಳಷ್ಟಿದೆ, ಅವನು ಬೇಲಿಗೆ ತರ್ತೀನಿ. ಇದೇ ಥರ ಜಿ ಡಿ ಎನಲ್ಲಿ ಭಾಳಷ್ಟು ಪ್ರಾಬ್ಲಮ್ಗಳು ನಡೀತಾ ಇದೆ. ಇವತ್ತು ಆಕ್ಷನ್ ಮಾಡ್ತಾರೆ, ಜನ ದುಡ್ಡು ತುಂಬ್ತಾರೆ, ಇವತ್ತು ಅವರಿಗೆ ರಿಜಿಸ್ಟರ್ ಮಾಡಿಕೊಡ್ತಾ ಇಲ್ಲ ಡಾಕ್ಯುಮೆಂಟ್ಸ್ಗಳು. ಮತ್ತು ಅದು ಅಮೌಂಟ್ ಫಸ್ಟ್ ಎಮ್ ಡಿ ಅಮೌಂಟ್ ಏನೋ ಇರುತ್ತೆ, ಅದು ಎಷ್ಟೋ ಪರ್ಸೆಂಟ್ ಅಮೌಂಟ್ ತುಂಬ ಮೇಲೆ 30 ಡೇಸ್ 40 ಡೇಸ್ ಒಳಗೆ ರಿಮೈನಿಂಗ್ ಫುಲ್ ಅಮೌಂಟ್ ನೀವು ಜಮಾ ಮಾಡಬೇಕಂತಾರೆ. ಒಂದಿನೂ ಲೇಟ್ ಆದರೆ ಆ ಫಸ್ಟ್ ಅಮೌಂಟ್ ತುಂಬಿದ್ದು ಜಿ ಡಿ ಎಗೆ ದಾನ ಹೋಯ್ತದು, ಉಂಡೆಗೆ ಅವ್ರ ಬಳಿ ಹೋಯ್ತದು, ಅವ್ರದ್ದು ಆಪ್ಷನ್ ಆಗಿದ್ದು ಡಿಲೀಟ್ ಮಾಡಿಬಿಡ್ತಾರೆ, ರದ್ದುಪಡಿಸ್ತಾರೆ. ಇವತ್ತು ಅವ್ರು ದುಡ್ಡು ಕಟ್ಟ ಮೇಲೆ ನೀವು ಅವ್ರಿಗೆ ಪ್ರಾಪರ್ಟಿ ರಿಜಿಸ್ಟರ್ ಯಾಕೆ ಮಾಡಿಕೊಡ್ತಾ ಇಲ್ಲ? ಅದಕ್ಕೆ ಯಾರು ದುಡ್ಡು ಕಟ್ಟಬೇಕು, ಪೆನಲ್ಟಿ ಕಟ್ಟಬೇಕು ಜನರಿಗೆ? ಜಿ ಡಿ ಎದವ್ರು ಪೆನಲ್ಟಿ ಕೊಡ್ತಾರ, ಏನು ಸರ್ಕಾರ ಪೆನಲ್ಟಿ ಕೊಡ್ತಂತ ಇವತ್ತು ಮಾಧ್ಯಮ ಮುಖಾಂತರ ಜಿ ಡಿ ಎ ಕಮಿಷನರ್ಗೆ ಕೇಳೋಕೆ ಇಷ್ಟಪಡ್ತೀನಿ. ಮತ್ತು ಅಲ್ಲಿ ಜಿ ಡಿ ಎದಾಗೂ ನೀವು ನೋಡ್ರಿ, ದಿನ ಒಂದು 50 ಮಂದಿ ಅದೇ ಪೇಪರ್ ಸಲ್ಲಾಗ ಅದೇ ಡಾಕ್ಯುಮೆಂಟ್ ಕೊಡ್ರಿ ಅಂತ ಜನ ಬರ್ತಾರೆ. ಅಲ್ಲಿ ಯಾವ ಆಫೀಸರ್ ಟೈಮ್ ಮೇಲೆ ಟೈಮ್ ಮೇಂಟೈನ್ ಮಾಡ್ತಾ ಇಲ್ಲ. ಮನ್ಸಿಗೆ ಬಂದಂಗ ಆಫೀಸಿಗೆ ಹೋಗ್ತಾರೆ, ಮನ್ಸಿಗೆ ಬಂದಂಗ ಆಫೀಸ್ಲಿಂದ ಬರ್ತಾರೆ. ಟೈಮ್ ಶೆಡ್ಯೂಲ್ ಅನ್ನೋದು ಇವತ್ತು ಜಿಲ್ಲಾ ಅಧಿಕಾರಿಗಳು ಮೇಡಮ್ಮು ಡಿ ಸಿ ಮೇಡಮ್ ಅವರೇ ತಾವು ಇವತ್ತು ಗಮನ ಕೊಡಬೇಕು ಇವತ್ತು ಜಿ ಡಿ ಎ ಮೇಲೆ. ಇವತ್ತು ವಾಜಪೇಯಿ ಲೇಔಟ್ದಾಗ ನೋಡಿ ಸರ್, ಮತ್ತೊಂದು ಆರ್ಡರ್ ಯಾವುದೋ ಆದೇಶ ಮಾಡ್ಕೊಂಡು ಬಂದಿದ್ದಾರೆ ಜನ, ಮತ್ತೆ ಅಡಿಷ್ನಲ್ ಅಮೌಂಟ್ ಕಟ್ಟಬೇಕು ಅಂತ ಇನ್ನೇನೊಂದು ಮತ್ತು ಲಫಡಗಳು ನಡೀತಾ ಇದೆ. ಅದು ಜನರಿಗೆ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಇವರು. ಮತ್ತೆ ಮಾತಾಡ್ತಾರೆ ನಾವು ದೊಡ್ಡ ದೊಡ್ಡ ಸಿಟಿ ಡೆವಲಪ್ ಮಾಡ್ತೋ, ಮತ್ತು ಅಭಿವೃದ್ಧಿ ಮಾಡ್ತೋ.
ನಿಮಗೆ ಭಾಳ ಜಲ್ದಿ ಮತ್ತೊಂದು ನಿಮ್ಮ ಮುಖಾಂತರ ಇನ್ನೊಂದು 2-3 ದಿನದಾಗ ಇನ್ನೊಂದು ದೊಡ್ಡ ಗಣ ಇದೆ. ಇದು ದರ್ಯಾಪುರದಾಗ ಈ ಕಡೆ ಎಲ್ಲ GDAದವ್ರಿಗೆ ಏನು ಸೈಟ್ ಏನು ತೊಗೊಂಡಿದ್ದಾರೆ GDAದವರು. ಕೆಲವು ಏಜೆಂಟ್ಗಳು ದಲಾಲ್ಗಳು ಏನಿರ್ತಾರಲ್ಲ ನಡು ಮೀಡಿಯೇಟರ್ಸ್, ರೈತರ ಬಳಿ 20 ಲಕ್ಷಕ್ಕೆ ತೊಗೊಂಡ್ರೆ GDAದವ್ರಿಗೆ 80 ಲಕ್ಷ ರೂಪಾಯಿ ಹಂಗೆ ಎಕರೆ ಕೊಟ್ಟಿದ್ದಾರೆ. ಇವತ್ತು ರೈತರು ಒಟ್ಟಿ ಮೇಲೆ ಹೊಡಿತಾ ಇದ್ದೀರಿ. ರೈತರು ಇವತ್ತು ನಮ್ಮ ರೈತರು ಅಂದರೆ ನಮ್ಗೆ ಅನ್ನ ಕೊಡ್ತಾರವ್ರು. ಅವ್ರ ಆಸ್ತಿ 20 ಲಕ್ಷ ರೂಪಾಯಿ ಎಕರೆ ತೊಗೊಂಡು 80 ಲಕ್ಷ GDAದವ್ರಿಗೆ ಕೊಡ್ತಾರೆ. ಅವು ಬೇರೆ ಆನಂದ್ ಲೀಡರ್ಗಳೇ ಇದ್ದಾರೆ. ಅವನು ದಾಖಲೆಗೆ ಸಾತ್ ನಮ್ಮ ಮೀಡಿಯಾದಾಗ ಸೋಷಿಯಲ್ ಮೀಡಿಯಾದಾಗ ಪ್ರೆಸ್ ಮೀಟ್ ಮಾಡಬೇಕಂತ ತೀರ್ಮಾನ ಮಾಡೀನಿ. ಸ್ವಲ್ಪ ಒಂದು 2-3 ದಿನ ನಾನು ಬೈ ಎಲೆಕ್ಷನ್ ಹೋಗ್ತಾ ಇದ್ದೀನಿ. ಹೋಗಿ ಬಂದಮೇಲೆ ನಾನು ಅದ್ರದ್ದು ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ನಿಮ್ಮ